ಜನವರಿ ಇಪ್ಪತ್ನಾಲ್ಕನೆಯ ತಾರೀಕು ಅಮಾವಾಸ್ಯ ದಿನದಿಂದ ಈ ನಾಲ್ಕು ರಾಶಿಯವರಿಗೆ ಅದೃಷ್ಟ ಅನ್ನೋದು ಬದಲಾಗುತ್ತೆ ಶನಿದೇವರು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡುವುದರಿಂದ ಹನ್ನೆರಡು ರಾಶಿಗಳಿಗೆ ವಿಭಿನ್ನವಾದಂತಹ ಫಲಗಳು ದೊರೆಯುತ್ತೆ ಅದರಲ್ಲಿ ಈ ನಾಲ್ಕು ರಾಶಿಗಳಿಗೆ ಹೆಚ್ಚಿನ ಅದೃಷ್ಟ ಅನ್ನೋದು ಒಲಿಯುವುದರಿಂದ ಈ ನಾಲ್ಕು ರಾಶಿಗಳಿಗೆ ಮುಖ್ಯವಾಗಿ ಯಾವ ಫಲಗಳು ಸಿಗುತ್ತೆ ಮುಂದಿನ ಜೀವನ ಯಾವ ರೀತಿ ಇರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಅಂತ ಕೊಡ್ತೀವಿ ಬನ್ನಿ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ತುದರೆ ನಾವು ನೀಡುವಂತಹ ಎಲ್ಲ ಮಾಹಿತಿ ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಈ ಜನವರಿ ಇಪ್ಪತ್ನಾಲ್ಕನೆಯ ತಾರೀಕು ಶುಕ್ರವಾರದಿಂದ ಈ ನಾಲ್ಕು ರಾಶಿಯವರಿಗೆ ವಿಶೇಷವಾದಂತಹ ಫಲ ಅದರಲ್ಲಿ ಮೊದಲನೆಯದಾಗಿ ಮೇಷರಾಶಿ ಇವರಿಗೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ಟೈಮ್ ಚೆನ್ನಾಗಿರುತ್ತೆ ಯಾವುದೇ ಕೆಲಸ ಮಾಡಿದ್ರೂ ಕೂಡ ವಿಜಯವನ್ನು ಸಾಧಿಸ್ತಾರೆ ದಿಗ್ವಿಜಯದ ಯೋಗ ಅನ್ನೋದು ಇವರಿಗೆ ಕಂಡು ಇದೆ ಒಳ್ಳೆಯ ಮನಸ್ಸಿನಿಂದ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಖಚಿತವಾಗಿ ಅದರಲ್ಲಿ ಲಾಭ ಹಾಗೂ ವಿಜಯ ಅನ್ನೋದು ಲಭಿಸುತ್ತೆ ಇನ್ನು ಮೇಷರಾಶಿಯವರು ಮುಂದಿನ ದಿನಗಳಲ್ಲಿ ಯಾವುದೇ ನಿರ್ಣಯ ಅಥವಾ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾದ್ರೆ ದುಡುಕು ಸ್ವಭಾವವನ್ನು ಮಾಡಿಕೊಳ್ಬಾರ್ದು ಶಾಂತ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ಮುಗಿಸ್ಬೇಕು ನಿಮಗೆ ಉದ್ಯೋಗ ರಂಗದಲ್ಲಿ ಅಥವಾ ವ್ಯಾಪಾರ ರಂಗದಲ್ಲಿ ಮಿಶ್ರ ಲಾಭಗಳು ಈ ಬಾರಿ ದೊರೆಯುತ್ತೆ ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗುತ್ತೆ ಬುದ್ಧಿಬಲ ಹೆಚ್ಚಾಗುತ್ತೆ ನಿಮಗೆ ಯಾವುದೇ ಕೆಲಸ ಮಾಡಬೇಕಾದರೂ ಕೂಡ ಬುದ್ಧಿಬಲವನ್ನು ಉಪಯೋಗಿಸಿ ಮಾಡಿದರೆ ಅತಿ ಹೆಚ್ಚು ಲಾಭವನ್ನು ಪಡಿತೀರ ಮೇಷರಾಶಿಯವರು ಆದಷ್ಟು ಮುಂದಿನ ದಿನಗಳಲ್ಲಿ ಶ್ರೀ ಸಾಯಿಬಾಬಾ ಶಿರಡಿ ಸಾಯಿಬಾಬಾವರನ್ನು ನೆನೆದು ಕೆಲಸಗಳನ್ನ ಮಾಡಿದರೆ ಅವರ ಆರಾಧನೆಯನ್ನು ಪ್ರತಿ ಗುರುವಾರ ಮಾಡಿದರೆ ಅದ್ಭುತವಾದಂತಹ ಫಲಗಳು ಲಭಿಸುತ್ತೆ ಇನ್ನು ಎರಡನೆಯದಾಗಿ ವಿಶೇಷವಾಗಿ ಕಟಕ ರಾಶಿ ಇವರಿಗೆ ಮನೋಬಲದಿಂದ ಉತ್ತಮ ಫಲಗಳು ಪ್ರಾಪ್ತಿಯಾಗುತ್ತೆ ಪ್ರತಿಯೊಂದು ಕೆಲಸ ಕಾರ್ಯ ಮಾಡಬೇಕಾದರೂ ಕೂಡ ಕ್ರಮವಾಗಿ ಸಮಯಕ್ಕೆ ತಕ್ಕಂತೆ ನೀವು ಮಾಡಬೇಕು ಆಗ ಮಾತ್ರ ನಿಮಗೆ ವಿಜಯ ಅನ್ನೋದು ಸಿಗುತ್ತೆ ಧರ್ಮವನ್ನು ಯಾವುದೇ ಕಾರಣಕ್ಕೂ ನೀವು ಮೀರಬಾರ್ದು ಧನಲಾಭದ ಜೊತೆಗೆ ಖರ್ಚು ಕೂಡ ಹೆಚ್ಚಾಗುತ್ತೆ ಅತಿ ಹೆಚ್ಚು ದುಡ್ಡನ್ನು ಸಂಪಾದನೆ ಮಾಡ್ತಿರೋ ಮುಂದಿನ ದಿನಗಳಲ್ಲಿ ಆದರೆ ನಿಮಗೆ ಗೊತ್ತಾಗದಂತೆ ಹಣ ಖರ್ಚಾಗುತ್ತೆ ಧನಲಾಭ ಯೋಗ ಕೂಡ ಇದೆ ಖರ್ಚು ಕೂಡ ಹೆಚ್ಚಾಗಿದೆ ಆದಷ್ಟು ನೀವು ಸೂರ್ಯ ನಮಸ್ಕಾರವನ್ನು ತಪ್ಪದೆ ಮಾಡಬೇಕು ಕುಟುಂಬದ ಸಹಕಾರ ಅನ್ನೋದು ನಿಮಗೆ ಪ್ರತಿಯೊಂದು ಕೆಲಸ ಕಾರ್ಯಕ್ಕೂ ಕೂಡ ಲಕ್ಷ್ಮೀ ದೇವಿಯ ಕೃಪೆಯಿಂದ ದೈವ ಬಲ ಬರುತ್ತೆ ನಿಮಗೆ ದೈವ ಬಲದಿಂದ ಎಲ್ಲ ಒಳ್ಳೆಯದಾಗುತ್ತೆ ಆದಷ್ಟು ದೃಢ ಸಂಕಲ್ಪವನ್ನು ಮಾಡಿಕೊಂಡು ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಕಟಕರಾಶಿಯವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಅದೃಷ್ಟದಿಂದ ದಿನಗಳು ಶುರುವಾಗಲಿದೆ ಅಂತಾನೆ ಅರ್ಥ ಇನ್ನು ಮೂರನೆಯದಾಗಿ ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗಂತೂ ವ್ಯಾಪಾರದಲ್ಲಿ ಲಾಭದಾಯಕ ದಿನಗಳು ಮುಂದಿನ ದಿನಗಳಲ್ಲಿ ಬರುತ್ತೆ ಸ್ವಂತ ಶ್ರಮದಿಂದ ಬರ್ತೀರಾ ಸ್ವಂತ ಶಕ್ತಿಯಿಂದ ನೀವು ಅಭಿವೃದ್ಧಿ ಹೊಂದ್ತೀರಾ ನಿಮ್ಮ ಕನಸುಗಳು ಈಡೇರುತ್ತೆ ಅಂದುಕೊಂಡಂತಹ ಎಲ್ಲ ಕೆಲಸಗಳಾಗುತ್ತೆ ನೀವು ಸ್ವಂತ ಮನೆ ಕಟ್ಟಿಸುವ ಯೋಜನೆ ಏನಾರು ಇದ್ದರೆ ಅಂತಹ ಕೆಲಸಗಳು ಪರಿಪೂರ್ಣಗೊಳ್ಳುತ್ತೆ ಯಾವುದೇ ಚಿಂತೆ ಬೇಡ ಆದಷ್ಟು ದುರ್ಗಾದೇವಿಯ ಆರಾಧನೆಯನ್ನು ಮಾಡಬೇಕು ನೀವು ಆದಷ್ಟು ನಿಮ್ಮ ಕೆಲಸ ಕಾರ್ಯದಲ್ಲಿ ಮಹಿಳೆಯರ ಸಹಕಾರವನ್ನು ಪಡ್ಕೊಳ್ಬೇಕು ಮಹಿಳೆಯರು ಅಂದರೆ ನಿಮ್ಮ ಮನೇಲಿರ್ತಕ್ಕಂತಹ ಗೃಹಿಣಿಯರು ನಿಮ್ಮ ಮಡದಿ ಆಗಿರ್ಬೋದು ತಾಯಿ ಅಕ್ಕ ತಂಗಿ ಯಾರದ ಸಹಾಯವನ್ನು ಪಡೆದು ಮಾಡಿದ್ರೆ ಅಂತಹ ಕೆಲಸದಲ್ಲಿ ದಿಗ್ವಿಜಯ ಅನ್ನೋದು ಸಾಧಿಸ್ತೀರಾ ಸಿಂಹರಾಶಿಯವರಿಗೆ ವಿಶೇಷವಾದಂತಹ ಫಲಗಳು ಮುಂದಿನ ದಿನದಲ್ಲಿ ದೊರೆಯುತ್ತೆ ಇನ್ನು ಶ್ರಮಕ್ಕೆ ತಕ್ಕ ಫಲ ದೊರೆಯುತ್ತೆ ಆದಷ್ಟು ದುರ್ಗಾದೇವಿ ಆರಾಧನೆಯನ್ನು ತಪ್ಪದೆ ಮಾಡಬೇಕು ಇನ್ನು ಕೊನೆಯದಾಗಿ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಶನಿ ಪ್ರವೇಶ ಆಗೋದ್ರಿಂದ ಮಕರ ರಾಶಿಯವ್ರಿಗೆ ಯಾವ ಫಲ ಇದೆಯಪ್ಪ ಕೊನೆಯದಾಗಿ ಮಕರ ಏನಿದೆ ಅಂದರೆ ಬುದ್ಧಿ ನೈಪುಣ್ಯತೆ ಅನ್ನೋದು ಹೆಚ್ಚಾಗುತ್ತೆ ಶನಿದೇವರ ಕೃಪೆಯಿಂದ ಆರ್ಥಿಕವಾಗಿ ಅನುಕೂಲವನ್ನು ಪಡಿತೀರ ಹಣಕಾಸಿನ ವಿಚಾರದಲ್ಲಿ ಅದೃಷ್ಟ ಅಂತ ಹೇಳ್ಬೋದು ನಿಮಗೆ ಯಾವುದೇ ರೀತಿಯಾದಂತಹ ಮಾತಿನ ಚಕಮಕಿಗಳಿಗೆ ಕಿವಿಗೊಡಬೇಡಿ ಜಗಳಗಳಿಂದ ಆದಷ್ಟು ದೂರವಿರಿ ಶಾಂತಿ ಪ್ರಿಯರಾಗಿರಬೇಕು ಮುಂದಿನ ದಿನಗಳಲ್ಲಿ ಕೋಪ ಅನ್ನೋದು ಹೆಚ್ಚಾಗುತ್ತೆ ಶನಿದೇವರ ಒಂದು ದೃಷ್ಟಿಯಿಂದ ಕೋಪ ಅನ್ನೋದು ಮಕರ ರಾಶಿ ವ್ಯಕ್ತಿಗಳಿಗೆ ಹೆಚ್ಚಾಗಿ ಬರುತ್ತೆ ಮುಂದಿನ ದಿನಗಳಲ್ಲಿ ಕೋಪವನ್ನು ಕಡಿಮೆ ಮಾಡಿಕೊಳ್ಬೇಕು ಇನ್ನು ನಿಮ್ಮ ಆಸೆಗಳು ಸಂಪೂರ್ಣವಾಗಿ ಈಡೇರುತ್ತೆ ಧರ್ಮ ಧರ್ಮವನ್ನು ಯಾವುದೇ ಕಾರಣಕ್ಕೂ ಮೀರಬಾರ್ದು ವಿಶೇಷವಾಗಿ ದಾನ ಧರ್ಮಕ್ಕೆ ಹೆಚ್ಚು ಮನಸ್ಸನ್ನು ಮಾಡ್ತೀರ ನಿಮ್ಮನ್ನ ಧರ್ಮ ಅನ್ನೋದು ಕಾಪಾಡುತ್ತೆ ಇನ್ನು ಅಧಿಕಾರ ಪ್ರಾಪ್ತಿಯಾಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಮನೆಯಲ್ಲೂ ಕೂಡ ಸಂತಸದ ವಾತಾವರಣ ಇರುತ್ತೆ ಶನಿದೇವರ ಕೃಪೆಯಿಂದ ಒಳ್ಳೆಯ ಕೆಲಸಗಳನ್ನು ನೀವು ಮಾಡ್ತೀರಾ ಮುಂದಿನ ದಿನಗಳಲ್ಲಿ ಆದಷ್ಟು ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಂತಹ ದೇವರ ದರ್ಶನವನ್ನು ಮಾಡುವುದರಿಂದ ಮಕರ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಗಳು ಅಥವಾ ಒಳ್ಳೆಯ ಫಲಗಳು ಸಿಗುತ್ತೆ ಅಂತ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಶನಿದೇವರ ಕೃಪೆಯಿಂದ ಈ ನಾಲ್ಕು ರಾಶಿಗಳಿಗೆ ವಿಶೇಷವಾದಂತಹ ಫಲ ಸಿಗುತ್ತೆ ಇನ್ನುಳಿದ ಎಲ್ಲ ರಾಶಿಗಳು ಕೂಡ ಒಳ್ಳೆಯ ಫಲ ಇರುತ್ತೆ ಆದರೆ ಈ ನಾಲ್ಕು ರಾಶಿಯವರಿಗೆ ಯಥೇಚ್ಛವಾದಂತಹ ಶುಭ ಫಲಗಳು ಕಂಡುಬಿಡ್ತಾ ಇರೋದ್ರಿಂದ ಈ ನಾಲ್ಕು ರಾಶಿಗಳಿಗೆ ಮಾತ್ರ ಈ ರಾಶಿ ಫಲವನ್ನು ತಿಳಿಸ್ಕೊಟ್ಟು ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಮಾಡಿ ತಪ್ಪದೆ ಜೈ ಶನಿದೇವ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮುಖಾಂತರ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ